ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು. ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ ಕಟ್ಟೆಯ ಮ್ಯಾಲೊಂದು ಹತ್ತಿಯ ಮರ ನೆಟ್ಟ ಕಟ್ಟೆಯ ಮ್ಯಾಲೊಂದು ಹತ್ತಿಯ ಮರ ನೆಟ್ಟ ಹಿರಿಯರ ಪಾದಕ್ಕೆ ಶರಣು ಅವರು ಮುಟ್ಟಿದ ಮಣ್ಣಿಗೆ ಶರಣು ಹಿರಿಯರ ಪಾದಕ್ಕೆ ಶರಣು ಅವರು ಮುಟ್ಟಿದ ಮಣ್ಣಿಗೆ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು. ದಾರಿಗೂ ಕರಿಗೆಂದು ವರವಂಟಿಗೆ ಇಟ್ಟ ನಡುವಾಗ ನೆರಳಿರಲು ಸಾಲು ಮರಗಳ ನೆಟ್ಟ ದಾರಿಗೂ ಕರಿಗೆಂದು ವರವಂಟಿಗೆ ಇಟ್ಟ ನಡುವಾಗ ನೆರಳಿರಲು ಸಾಲು ಮರಗಳ ನೆಟ್ಟ ಆಲಂತ ಮನಸ್ಸಿಗೆ ಶರಣು ಅವರ ನೆರಳಂತ ನೆನಪಿಗೆ ಶರಣು ಹಾಲಂತ ಮನಸ್ಸಿಗೆ ಶರಣು ಅವರ ನೆರಳಂತ ನೆನಪಿಗೆ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು. ದನಕರು ಕುಡಿಯೋಕೆ ಗೋಕುಂಟೆ ಕಟ್ಟಿದ ಗೋಕುಂಟೆ ಬಳಿಲೊಂದು ಗೋಗಲ್ಲ ನೆಟ್ಟಂತ ದನಕರು ಕುಡಿಯೋಕೆ ಗೋಕುಂಟೆ ಕಟ್ಟಿದ ಗೋಕುಂಟೆ ಬಳಿಲೊಂದು ಗೋಗಲ್ಲ ನೆಟ್ಟಂತ ಆ ಕರುಣೆಯ ಕಣ್ಣಿಗೆ ಶರಣು ಅವರ ದೇವಟಿಗೆ ಬೆಳಕಿಗೆ ಶರಣು ಕರುಣೆಯ ಕಣ್ಣಿಗೆ ಶರಣು ಅವರ ದೇವಟಿಗೆ ಬೆಳಕಿಗೆ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು. ತಲೆಮಾರು ನೆನಪುಗಳ ಕತೆ ಕತೆಯಲ್ಲಿ ಇಟ್ಟು ಸೊಲ್ಲು ಸೊಲ್ಲಿಗೂ ಕಣ್ಣ ದೀಪ ಬೆಳಗಿಸುವಂತ ತಲೆಮಾರು ನೆನಪುಗಳ ಕತೆ ಕತೆಯಲ್ಲಿ ಇಟ್ಟು ಸೊಲ್ಲು ಸೊಲ್ಲಿಗೂ ಕಣ್ಣ ದೀಪ ಬೆಳಗಿಸುವಂತ ಆಡಿಕಾರರಿಗೆ ಶರಣು ಅವರ ಮೆಟ್ಟಡಿಯ ಅರಿವಿಗೆ ಶರಣು ನುಡಿಯ ನುಡಿಗಾರರಿಗೆ ಶರಣು ಅವರ ಮೆಟ್ಟಡಿಯ ಅರಿವಿಗೆ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು. ನಮ್ಮ ಕುಮುದ್ವತಿ ಅಭಿಯಾನವನ್ನು May 30 ನಾವು ಪ್ರಾರಂಭ ಮಾಡಿದ್ವು ಬೆಟ್ಟ ಹತ್ತಿ. ಆದರೆ ನಿಜವಾದ ಅರ್ಥದಲ್ಲಿ ಆ ದಿನ ಬರೀ ಎಲ್ಲಿ ಹುಟ್ಟುತ್ತೆ ಅಂತ ನೋಡಿ ಮಕ್ಕಳು ನದಿ ಹುಟ್ಟೋ ಬಗೆಯನ್ನು ನೋಡಿದ್ರು. ಇವತ್ತು ಆ ಹುಟ್ಟಿದ ನದಿ ಹರಿಯಾಗಿ ಹರಿದು ನದಿಯಾಗಿ ಅಥವಾ ಝರಿಯಾಗಿ ಹುಟ್ಟ ಒಂದು ಕಾಲುವೆ ಆದರೂ ಪರವಾಗಿಲ್ಲ ಹರಿದು ಬರ್ತಾ ಇದೆಯೇ ಅಂತ ನೋಡೋದಕ್ಕೆ ಹಾಗೆ ಹರಿಯೋದಕ್ಕೆ ನಮ್ಮ ಕೈಯಲ್ಲಿ ಏನು ಸಹಾಯ ಮಾಡಬಹುದು ಏಕೆಂದರೆ ಹರಿಯೋದು ಕಡಿಮೆ ಆಗಿದೆ ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಮಕ್ಕಳು ಇಲ್ಲಿಗೆ ಬಂದಿದ್ದಾರೆ. ಈ ಮಕ್ಕಳು ಅವ್ರನ್ನ ಬನ್ನಿ ನಾವು ಜೊತೆಗೆ ಸೇರ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಪುಟ್ಟ ಮಕ್ಕಳು, ಅದೇ ನಮ್ಮ ನಿನ್ನೆ ಪತ್ರಿಕೆಯಲ್ಲಿ ಬಂದ ಹಾಗೆ ಪುಟ್ಟ ಸೈನ್ಯ, ಎಳೆಯರ ಸೈನ್ಯ ನಮಗೆ ದಾರಿ ತೋರಿಸೋದಕ್ಕೆ ಬಂದಿದ್ದೀರಿ. ಈ ಕಾರ್ಯಕ್ರಮವನ್ನು, ನೀರಿನ ಕಾರ್ಯಕ್ರಮವನ್ನು ಗಂಗಾ ಪೂಜೆಯೊಂದಿಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ಸಾಂಕೇತಿಕವಾಗಿ ನಮ್ಮ ಹಿರಿಯರು ಲಿಂಗರಾಜು ಅವರು, ರಾಧಾಕೃಷ್ಣ ಭಟ್ಟಿಯವರು, ರಾಜೇಂದ್ರ ಸಿಂಗ್ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಒಂದು ತಂಬಿಗೆಯಿಂದ ಇನ್ನೊಂದು ಗಂಗೆಯನ್ನು ಇನ್ನೊಂದಕ್ಕೆ ಹಾಕಿ ಒಂದು ಅರಿಶಿನ ಕುಂಕುಮವನ್ನು ಏರಿಸಿ ಹೂವನ್ನು ಇಟ್ಟು ಸಂಪ್ರದಾಯ ಜಾನಪದ ಸಂಪ್ರದಾಯವೂ ಹೌದು ಇದು, ಹಾಗೆ ಒಳಿತಿನ ಒಂದು ಸ್ವಾಗತವೂ ಹೌದು. ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಈ ರೀತಿ ಪ್ರಾರಂಭ ಮಾಡಬೇಕಂತ ಹೇಳಿ ಶ್ರೀನಿವಾಸ್ ಅವರು ಬರಬೇಕು.
ವಸ್ತು ಅಲ್ಲ ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ ಬೇಕಾಬಿಟ್ಟಿ ಬಳಸಿದರೆ ಕುಡಿಯಲು ನೀರಿರದೆ ಬೇಕಾಬಿಟ್ಟಿ ಬಳಸಿದರೆ ಕುಡಿಯಲು ನೀರಿರದೆ ಮಣ್ಣಾಗಿ ಹೋಗುವೆ ಅಣ್ಣ ನೀ ಮಣ್ಣಾಗಿ ಹೋಗುವೆ ಅಣ್ಣ ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಭೂತಾಯ ಕೊರೆ ಕೊರೆದು ಜಲದ ಕಣ್ಣು ತೆರೆದು ಭೂತಾಯ ಕೊರೆ ಕೊರೆದು ಜಲದ ಕಣ್ಣು ಸೆಳೆದು ಅಂತ ಜಲ ಬತ್ತಿಸಿದೇವಣ್ಣ ಅಂತ ಜಲ ಬತ್ತಿಸಿದೇವಣ್ಣ ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ ಮುಗಿಲಿಂದ ಬಂದ ಭಾಗ್ಯ ಕೂಡಿಡಲಿಲ್ಲ ನೀ ಅಯೋಗ್ಯ ಮುಗಿಲಿಂದ ಬಂದ ಭಾಗ್ಯ ಕೂಡಿಡಲಿಲ್ಲ ನೀ ಅಯೋಗ್ಯ ಕೆರೆ ಬಾವಿ ಮರೆತೇವಣ್ಣ ನಾವು ಕೆರೆ ಬಾವಿ ಮರೆತೇವಣ್ಣ ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ ಸ್ನೇಹಿತರೆ ನಾವು ನದಿಗಳ ಬಗ್ಗೆ ತಿಳಿಯಲು ಈ ಶಿವಗಂಗೆ ಹಳ್ಳಿಗೆ ಬಂದಿದ್ದೇವೆ ನದಿಯನ್ನು ತಿಳಿದರೆ ಇಡೀ ಪ್ರಪಂಚವನ್ನೇ ತಿಳಿದಂತೆ ಏಕೆಂದರೆ ನದಿಯಲ್ಲೇ ಈ ದೇಶದ ಸಂಸ್ಕೃತಿ ಧರ್ಮ ಬೆಳೆದು ಬಂದಿದೆ ನದಿಯೇ ಈ ಜಗದ ಜೀವನ ನದಿಯ ಬಗ್ಗೆ ತಿಳಿಯಲು ಹೊರಟ ನಾವು ನದಿಯ ಬಗೆಗೆ ಒಂದು ಪುಟ್ಟ ನಾಟಕವನ್ನು ನಿಮ್ಮೆದುರು ಆಡಲಿದ್ದೇವೆ ಈ ನಾಟಕದ ಹೆಸರು ಹೊಸ ಚಿಗುರು ಹಳೆ ಬೇರು ಎಂದು ನೋಡಿ ಆಸ್ವಾದಿಸಿ ಆಶೀರ್ವದಿಸಿ ಶಿವಗಂಗೆಯ ಎಲ್ಲ ಜನರಿಗೂ ನಮಸ್ಕಾರಗಳು ನಾವೀಗ ಒಂದು ಪುಟ್ಟ ನಾಟಕವನ್ನು ಅಭಿನಯಿಸಿ ತೋರಿಸುತ್ತೇವೆ ನಾಟಕದ ಹೆಸರು ಹೊಸ ಚಿಗುರು ಹಳೆ ಬೇರು ಇಲ್ಲಿ ನೋಡಿ ನನ್ನ ಎಡಬಲ್ಲ ಭಾಗಗಳಲ್ಲಿ ಇಬ್ಬಿಬ್ಬರು ಗೆಳೆಯರು ನಿಂತಿದ್ದಾರೆ ಇವರು ಹಿಂದಿನ ಕಾಲದ ಅಂದರೆ ಋಷಿ ಕಾಲದ ಗೆಳೆಯರು ಇವರು ಈಗಿನ ಆಧುನಿಕ ಯುಗದ ಗೆಳೆಯರು ಇವರ ಮಾತುಗಳನ್ನು ಕೇಳೋಣ ಬನ್ನಿ ವಿಷ್ಣು ಧರ್ಮ ನಾವು ಎಷ್ಟು ಆನಂದಿಗಳು ಅಲ್ವಾ ಹೌದು ಪವಿತ್ರ ಜ್ಞಾನ ಪ್ರಾಮಾಣಿಕ ನಡುವಳಿಕೆ ಸತ್ಯನಿಷ್ಠತೆ ಎಂದು ದುಃಖತರರು ಲೋಕದಲ್ಲಿ ಎಲ್ಲರೂ ವೇದ ಯೋಗಗಳನ್ನು ತಿಳಿದು ಧರ್ಮ ಮಾರ್ಗದಲ್ಲಿದ್ದಾರೆ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಅನುಕೂಲರಾಗಿದ್ದಾರೆ ಮೂಲದಲ್ಲಿ ನದಿ ಚಿಕ್ಕದಾದರೂ ಮುಂದೆ ದೊಡ್ಡದಾಗಿ ವಿಶಾಲ ಪಾತ್ರದಲ್ಲಿ ಮೈತುಂಬಿ ಅರಿಯುವಂತೆ ನಮ್ಮ ಸಂಸ್ಕೃತಿ ಜ್ಞಾನ ಮುಂದೆ ಎಲ್ಲ ಜನರ ಮನಸ್ಸು ಬುದ್ಧಿಗಳಲ್ಲಿ ಹರಡಿ ತ್ರಿವಿಕ್ರಮನ ರೂಪ ಪಡೆಯುತ್ತವೆ ಹೌದು ಅದನ್ನು ನೋಡುವ ಹೆಬ್ಬಯಕೆ ನನಗೆ ನನಗೂ ಆ ಹೆಬ್ಬಯಕೆ ಇದೆ ಮಿತ್ರ ಹಲೋ ರಚನಾ ಹಿಯರ್ ಹಾಯ್ ರಚನಾ ಹೌ ಆರ್ ಯು ಐ ಆಮ್ ಫೈನ್ ವಾಟ್ ಅಬೌಟ್ ಯು ಐ ಆಮ್ ಆಲ್ಸೋ ಫೈನ್ ಆಹಾ ಎಷ್ಟು ಸೌಕರ್ಯಗಳು ಎಲ್ಲ ಇರೋ ನಿನ್ನ ಜೊತೆ ಇಲ್ಲಿಂದ ಮಾತಾಡ್ತಿದ್ದೀನಿ ಹೌದು ಹಿಂದೆ ಪತ್ರದ ವ್ಯವಹಾರ ಇತ್ತು ಅದು ಮುಟ್ಟಕ್ಕೆ 4 ದಿವಸ ಬೇಕಾಗಿತ್ತು ಅದಕ್ಕೂ ಹಿಂದೆ ಪತ್ರನೂ ಇರಲಿಲ್ಲ ಅದು ಹೇಗೆ ಬದುಕ್ತಿದ್ರೋ ಏನೋ ಕತ್ತಲೆ ಬದುಕು ಹೌದು ಕಣಿ ಈಗ ಇಮೇಲು SMS ಅಂತ ಕೂಡಲೇ ಸಂಪರ್ಕ ಮಾಡಬಹುದು ಬೇಕಾದ್ದೆಲ್ಲ ತಕ್ಷಣ ಸಿಗುತ್ತೆ ಆದರೂ ಆಗಿನ ಕಾಲದವರು ಆರಾಮಾಗಿದ್ರಂತೆ ಅದು ಹೇಗಿದ್ರೋ ಏನೋ ನನಗದನ್ನು ನೋಡೋಕೆ ತುಂಬ ಆಸೆ ನನಗೊಂದ್ಸತಿ ಅಲ್ಲಿ ಹೋಗಬೇಕು ಅಂತ ಇಷ್ಟ ಆಗ್ತಿದೆ ನನಗೂ ಅಷ್ಟೇ ಏ ಅನಘ ನನ್ನ ಜೊತೆ ಇನ್ನೂ ತುಂಬ ಮಾತಾಡಬೇಕು 5 ನಿಮಿಷದಲ್ಲಿ ಗಾಡಿ ತೊಗೊಂಡು ಬಂದ್ಬಿಡ್ತೀನಿ ಯು ಆರ್ ಆಲ್ವೇಸ್ ವೆಲ್ಕಮ್ ಥ್ಯಾಂಕ್ ಯು
ಸಂತೋಷ ನಿಮ್ಮನ್ನು ಋಷಿಮುನಿಗಳ ಕಾಲಕ್ಕೆ ಕಳುಹಿಸುತ್ತೇನೆ ನಾನು ಕಲ್ಪುರುಷ ನಿಮ್ಮನ್ನು ಹಿಂದಿನ ಕಾಲಕ್ಕೆ ಕಳುಹಿಸುತ್ತೇನೆ ವಚನ ನೋಡೆ ನಾವು ಹಿಂದಿನ ಕಾಲಕ್ಕೆ ಬಂದಿದ್ದೀವಿ ಹೌದು ಕಣಿ ಈ ಗಾಳಿ ಸ್ಪರ್ಶ ಎಷ್ಟು ಚೆನ್ನಾಗಿದೆ ಎಲ್ಲ ಕಡೆ ಹಸಿರು ನೋಡಕ್ಕೆ ಚೆನ್ನಾಗಿದೆ ಅಲ್ವಾ ಹಾ ಅಲ್ಲಾಡು ನದಿ ಬಾ ನೀರು ಕುಡಿಯೋಣ ಅಲ್ಲಿ ಯಾರೋ ಇದಾರಲ್ಲ ತಾಯೆ ಪ್ರತಿದಿನ ನನ್ನ ದಾಹ ತೀರಿಸುವ ನಿನಗೆ ನಮಸ್ಕಾರ ನಿನ್ನ ಪವಿತ್ರವಾದ ನೀರನ್ನು ಕುಡಿದು ಇಂದೂ ದಾಹ ತಣಿಸಿಕೊಳ್ಳುತ್ತೆ ಅನುಗ್ರಹಿಸು ಮಾತೆ ನೋಡಿದ್ಯಾ ನದಿ ಕಂಡ ಎಷ್ಟು ಭಕ್ತಿ ಬಾ ನಾವು ನೋಡೋಣ ಈ ನಮಸ್ಕಾರ ಮಾಡಿ ಖಂಡಿತ ಹೌದು ಕಣೆ ಎಷ್ಟು ಮಧುರವಾಗಿದೆ ಅಲ್ವಾ ಏ ಅಲ್ಲಿ ನೋಡು ಮಣ್ಣು ಎಷ್ಟು ಕ್ಲೀನ್ ಆಗಿದೆ ಅಲ್ವಾ ಸುಗಂಧ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡು ಆ ಮರದ ಒಡೆಯ ಬಾ ಕೇಳೋಣ ಸ್ವಾಮಿ ನೀವೇನ ಈ ಮರದ ಒಡೆಯ ಹೌದು ಮಕ್ಕಳೇ ಹಣ್ಣುಗಳನ್ನು ತಿನ್ನಬಹುದಾ ಎಷ್ಟು ಬೇಕು ಮಕ್ಕಳೇ ನನಗ ಒಂದು ಇವಳಿಗೊಂದು ತಿಂದು ಖುಷಿ ಪಡಿ ಬೇಡ ಪುಟ ನಮ್ಮ ಆಸೆ ಪೂರೈಸಕ್ಕೆ ಒಂದೇ ಹಣ್ಣು ಸಾಕು ಅದು ಅಲ್ಲದೆ ನಾವು ಮರದ ಒಡೆಯನನ್ನು ಒಂದೇ ಹಣ್ಣಿಗೆ ಅಪ್ಪಣೆ ಕೇಳಿದ್ದು ಬಾ ಇವಾಗ ಆಟ ಆಡ್ಕೊಳ್ಳೋಣ ಎಷ್ಟು ಪ್ರಾಮಾಣಿಕತೆ ಅಲ್ವಾ ಅದಕ್ಕೆ ಇವು ಋಷಿಮುನಿಗಳ ಕಾಲದಲ್ಲಿ ಆರಾಮಾಗಿರೋದು ಒಳ್ಳೇದಾಗಲಿ ಮಕ್ಕಳೇ ನಿಮಗೆ ಈ ಅಭಿವೃದ್ಧಿ ಕಾಲದಲ್ಲಿ
ಹೇಳಕ್ಕೆ ಬಂದಲ್ಲ. ಏನು ಅಭಿವೃದ್ಧಿ ಕಾಲನ? ಇರಲಿ ಬನ್ನಿ, ನಿಮ್ಮನ್ನು ಅಲ್ಲೇ ಬಿಟ್ಟು ಹೋಗ್ತೇನೆ. ಏನ್ ಎಚ್ಚರಿ ಇದು? ಯಾರಲ್ಲೂ ಸಹಾಯ ಬುದ್ಧಿ ಇಲ್ಲ, ಎಲ್ಲರೂ ಅಪ್ರಾಮಾಣಿಕರೇ. ಇಂಥಕ್ಕೆ ಎಲ್ಲರೂ ದಾಸರಾಗಿದ್ದಾರೆ. ಇದೇನಾ ಅಭಿವೃದ್ಧಿ ಅಂದ್ರೆ? ಎಲ್ಲ ರೀತಿಯಿಂದಲೂ ಹೊಲಸಾದ ಈ ಕಾಲದಲ್ಲಿ ಜ್ಞಾನಕ್ಕೆ ಎಲ್ಲಿಯ ಬೆಲೆ? ನಾವು ತಿಳಿದಿದ್ದೇ ತಪ್ಪು. ನಮ್ಮ ಲೋಕಕ್ಕೆ ಮರಳುವುದು ಯಾವಾಗ? ನಾವು ನೋಡಿದ್ದೀರಾ ಈ ಅಭಿವೃದ್ಧಿ ಕಾಲವನ್ನು? ಇಲ್ಲರೇ ಇಲ್ಲೇ ಇರಲು ಬಯಸುತ್ತೀರಾ? ಓ ಕಾಲ ಪುರುಷ, ಬೇಡವೇ ಬೇಡ. ದಯವಿಟ್ಟು ನಮ್ಮನ್ನು ನಮ್ಮ ಕಾಲಕ್ಕೆ ಮರಳಿಸು, ದಯವಿಟ್ಟು ಮರಳಿಸು. ಓಹೋ, ಈ ಕಾಲಕ್ಕೆ ತಕ್ಕಂತೆ ಬದಲಾಗಿದ್ದಾರೆ. ಜ್ಞಾನದಲ್ಲಿ ಎಷ್ಟು ಆರಂಭ ಇದೆ ಅಲ್ವಾ? ಹೌದು, ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಎಷ್ಟು ಕಲ್ತಲ್ವಾ ಇಲ್ಲಿ? ಹೌದು. ಹೇಗಿದೆ ಲೋಕ? ಕತ್ತಲೆ ಲೋಕ ಅಲ್ವಾ? ಕತ್ತಲೆ ಎಲ್ಲ ಅಲ್ಲಿದೆ, ಇಲ್ಲಿ ಬರೀ ಬೆಳಕು, ಬೆಳಕುಮಯ. ನೀವಿನ್ನು ನಿಮ್ಮ ನಿಮ್ಮ ಲೋಕಕ್ಕೆ ಮರಳಿರಿ. ಬೇಡ, ದಯವಿಟ್ಟು ಬೇಡ, ನಮ್ಮನ್ನು ಕತ್ತಲೆಗೆ ನೂಕಬೇಡ. ಮಕ್ಕಳೇ, ನಿಮಗೆ ಇವಾಗ ತಿಳಿಯಿತಲ್ವಾ ಯಾವುದು ನಿಜವಾದ ಬೆಳಕು ಅಂತ? ಆ ಲೋಕಕ್ಕೂ ಇದನ್ನ ಪ್ರಚಾರ ಮಾಡಬೇಕು, ಹಿಂದಿನ ಜ್ಞಾನ ಪರಂಪರೆಯನ್ನು ಉಳಿಸಬೇಕು. ಕತ್ತಲಿಂದ ಬೆಳಕಿನತ್ತ ಎಲ್ಲರನ್ನೂ ಕರೆದೊಯ್ಯುವುದು ಸತ್ಯವನ್ನು ಅನುಭವಿಸಿದ ನಿಮ್ಮ ಕರ್ತವ್ಯ. ಮರಳಿರಿ, ನಿಮ್ಮ ಪಾಲಿನ ಕರ್ತವ್ಯ ಮಾಡಿ. ಹಾಗೆ 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 ಹಾಗ